ನಮಸ್ಕಾರ, ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಚೈನೀಸ್ ಡಿಶ್ ಹೇಳ್ಕೊಡ್ತೀನಿ. ಇದು ತುಂಬಾನೇ ಇಷ್ಟಪಡುವಂತ ಸ್ಟಾರ್ಟರ್ ಚಿಲ್ಲಿ ಪನೀರ್. ಚೈನೀಸ್ನ ತುಂಬಾ ಸುಲಭವಾದ ಡಿಶ್ ಇದು. ಸ್ಟಾರ್ಟರ್ ಆಗೂ ಸರ್ವ್ ಮಾಡಬಹುದು ಅಥವಾ ಮೇನ್ ಕೋರ್ಸ್ ಜೊತೆನೂ ಸರ್ವ್ ಮಾಡಬಹುದು. ಚಿಲ್ಲಿ ಪನ್ನೀರ್ನಲ್ಲಿ ನಾವು ಪನ್ನೀರ್ನ ಹಿಟ್ಟಿನಲ್ಲಿ ಅದ್ಕೊಂಡು ಡೀಪ್ ಫ್ರೈ ಮಾಡ್ತೀವಿ. ಅದರ ಜೊತೆಗೆ ಗ್ರೀನ್ ಚಿಲ್ಲೀಸ್ ಮತ್ತೆ ಕ್ಯಾಪ್ಸಿಕಮ್ ಜೊತೆ ಸೋಯಾ ಸಾಸ್, ಕೆಚಪ್ ಮತ್ತೆ ಗಾರ್ಲಿಕ್ನು ಕೂಡ ಹಾಕ್ತೇವೆ. ಚಿಲ್ಲಿ ಪನ್ನೀರ್ನ ಮಾಡೋದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಪನ್ನೀರ್ ಕ್ಯೂಬ್ಸ್, ಸ್ಪ್ರಿಂಗ್ ಆನಿಯನ್ನ ಬಿಳಿ ಪೋರ್ಷನ್ ಮತ್ತೆ ಹಸಿರು ಪೋರ್ಷನ್, ಸೆಲರಿ, ಬೆಲ್ ಪೆಪ್ಪರ್ ಅಥವಾ ಕ್ಯಾಪ್ಸಿಕಮ್, ಹಸಿಮೆಣಸಿನಕಾಯಿ, ಸೋಯಾ ಸಾಸ್, ಕೆಚಪ್, ಬೇಕಿಂಗ್ ಪೌಡರ್, ಸಕ್ಕರೆ, ಕಾರ್ನ್ ಸ್ಟಾರ್ಚ್, ಮೈದಾ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪು. ಬನ್ನಿ ಕುಕ್ ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ನಾನು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೋತೀನಿ. ಡೀಪ್ ಫ್ರೈ ಮಾಡೋದಕ್ಕೆ ರೆಡಿ ಆಗಿರಬೇಕದು. ಪನೀರ್ ಕ್ಯೂಬ್ಸ್ಗೆ ನಾನು ಸ್ವಲ್ಪ ಕಾರ್ನ್ ಸ್ಟಾರ್ಚ್ ಹಾಕ್ತೀನಿ ಮತ್ತು ಮೈದಾ, ಒಂದು ಸ್ವಲ್ಪ ಬೇಕಿಂಗ್ ಪೌಡರ್ ಮತ್ತು ಸ್ವಲ್ಪ ಸೋಯಾ ಸಾಸ್. ಒಂದು ಸ್ವಲ್ಪ ನೀರು ಹಾಕೊಳ್ಳಿ, ತುಂಬ ಬೇಡ. ಮತ್ತೆ ಇದನ್ನು ಕೂಡಿಸ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಆಗಬೇಕು ಚೆನ್ನಾಗಿ. ಇದಕ್ಕೆ ನಾನು ಉಪ್ಪು ಹಾಕಿಲ್ಲ, ಯಾಕಂದರೆ ಸೋಯಾ ಸಾಸಲ್ಲಿ ಸೋಡಿಯಂ ಇರುತ್ತೆ. ಬೇಕಿದ್ರೆ ಇದಕ್ಕೆ ಸ್ವಲ್ಪ ಕೆಚಪ್ ಹಾಕೋಬೋದು ಅಥವಾ ಚಿಲ್ಲಿ ಸಾಸ್ನೂ ಹಾಕೋಬೋದು ಖಾರ ಬೇಕು ಅಂದರೆ, ನಿಮ್ಮ ರುಚಿಗೆ. ಒಂದು 2-3 ಸ್ಪೂನ್ ನೀರು ಹಾಕಿದ್ರೆ ಸಾಕು, ತುಂಬ ಬೇಡ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕಿದ್ರಲ್ಲಿ. ಇದೊಂದು 2 ನಿಮಿಷ ನೆನೆದ್ರೆ ಒಳ್ಳೆಯದು, ಅಷ್ಟೊತ್ತಿಗೆ ಎಣ್ಣೆ ಬಿಸಿ ಆಗುತ್ತೆ. ಎಣ್ಣೆ ಬಿಸಿ ಆಗಿದೆ ಈಗ. ಈಗ ಇದಕ್ಕೆ ಪನ್ನೀರ್ನ ಹಾಕ್ಕೊಳ್ಳೋಣ. ಇದನ್ನು ನೀವು ಬೇಗ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಎಣ್ಣೆ ಹಾರುತ್ತೆ, ಅದರಿಂದ ಏಟಾಗ್ಬೋದು. ಒಂದು ಪ್ಲೇಟನ್ನು ಪಕ್ಕಕ್ಕೆ ಇಟ್ಕೊಂಡಿರಿ, ಇದು ಹಾರಬಹುದು, ಸೊ ಮುಚ್ಚಿಡೋಣ. ಪನ್ನೀರ್ ಈಗ ಫ್ರೈ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಕಲರ್ಗೆ ಬರಬೇಕಿದು. ಇದನ್ನು ನೀಟಾಗಿ ತೆಕ್ಕೊಳ್ಳೋಣ, ಟಿಶ್ಯೂ ಪೇಪರ್ ಮೇಲೆ ಇಟ್ಕೊಳ್ಳೋಣ ಎಣ್ಣೆ ತೆಕ್ಕೊಳ್ಳೋದಕ್ಕೆ. ಮಿಕ್ಕಿದ್ದನ್ನು ಹಾಕೋತಾ ಇದ್ದೀನಿ. ಮತ್ತೆ ಮುಚ್ಚಿಡಿ, ಮತ್ತೆ ಇನ್ನೊಂದು 2 ನಿಮಿಷ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಚಿಲ್ಲಿ ಪನ್ನೀರ್ಗೆ ಸಾಸ್ ಮಾಡ್ಕೊಳ್ಳೋಣ. ಪ್ಯಾನ್ನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆಗೋ ತನಕ ಕಾಯೋಣ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ. ಬೆಳ್ಳುಳ್ಳಿ ಇಷ್ಟ ಇದ್ದರೆ ನಿಮ್ಮ ಫ್ಯಾಮಿಲಿಗೆ ಜಾಸ್ತಿ ಹಾಕೋಬೋದು. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬ್ರೌನ್ ಆಗೋದು ಬೇಕಿಲ್ಲ, ಒಂಚೂರು ಎಣ್ಣೆ ಜೊತೆ ಮಿಕ್ಸ್ ಆದರೆ ಸಾಕು. ಇದಕ್ಕೊಂದು 1/2 ನಿಮಿಷ ತನಕ ಆದರೆ ಸಾಕಾಗುತ್ತೆ. ಸ್ಪ್ರಿಂಗ್ ಆನಿಯನ್ನ ಬಿಳಿ ಪೋರ್ಷನ್ನ ಹಾಕ್ಕೊಳ್ಳಿ. ಇವಾಗ ಹಸಿಮೆಣಸಿನಕಾಯಿ ಮತ್ತು ಸೆಲರಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 1 ನಿಮಿಷ ತನಕ ಇದನ್ನು ಕುಕ್ ಮಾಡ್ಕೊಳ್ಳಿ. ಸೆಲರಿ ಈಗ ಬೆಂದಿದೆ, ಈಗ ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು ಇನ್ನೊಂದು 2 ನಿಮಿಷದ ತನಕ ಬೇಯಿಸ್ಕೊಳ್ಳೋಣ, ತುಂಬ ಹೊತ್ತು ಬೇಡ. ಕ್ಯಾಪ್ಸಿಕಮ್ ಬೇಯ್ತಿರ್ಬೇಕಾದ್ರೆ ಕಾರ್ನ್ಫ್ಲವರ್ ಸೆಲರಿನ ಮಾಡ್ಕೊಳ್ಳೋಣ. 3 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ, ಅದಕ್ಕೆ ಒಂದು 3 ಸ್ಪೂನ್ ನೀರು ಹಾಕ್ಕೊಂಡ್ರೆ ಸಾಕು. ಕಾರ್ನ್ಫ್ಲವರ್ ಪೇಸ್ಟ್ ರೆಡಿ ಆಗಿದೆ. ಕ್ಯಾಪ್ಸಿಕಮ್ ಬೆಂದಿದೆಯಾ ನೋಡೋಣ. ಹಾಂ, ಬೆಂದಿದೆ, ಕ್ರಿಸ್ಪ್ ಆಗಿರಬೇಕು. ಈಗ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳೋಣ, ತುಂಬ ಬೇಡ, ಯಾಕಂದರೆ ಪನ್ನೀರ್ ಮಾಡಬೇಕಾದ್ರೆ ನಾವು ಸೋಯಾ ಸಾಸ್ ಹಾಕಿದ್ದೀವಿ. ಸ್ವಲ್ಪ ಹಾಕಿದ್ರೆ ಸಾಕು. ಕೆಚಪ್,
ಸ್ವಲ್ಪ ಸಕ್ಕರೆ, ಕೆಚಪಲ್ಲೂ ಸಿಹಿ ಇರುತ್ತೆ ಸ್ವಲ್ಪ ಸಾಕು, ಮತ್ತು ಉಪ್ಪು ಒಂದು ಸ್ವಲ್ಪ ಸಾಕು. ಉಪ್ಪು ಕಮ್ಮಿ ಇದ್ದರೆ ಆಮೇಲೆ ಹಾಕೋಬೋದು, ಜಾಸ್ತಿ ಆಗಿಬಿಟ್ರೆ ಕಷ್ಟ. ಸೊ ಹುಷಾರಾಗಿರಿ. ಮಿಕ್ಸ್ ಮಾಡ್ಕೊಳ್ಳಿ, ದಿನ ಒಂದು ಸ್ವಲ್ಪ ನೀರು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇದನ್ನು ಕೂಡಿಸ್ಕೊತಾ ಇರಿ. ಸೋಯಾ ಸಾಸ್, ಚಿಲ್ಲಿ ಸಾಸ್ ಎಲ್ಲನೂ ಮಿಕ್ಸ್ ಆಗಬೇಕು. ಗ್ರೇವಿ ಈಗ ಕುದೀತಾ ಇದೆ. ಈಗ ಇದಕ್ಕೆ ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ಹಾಕೊಳ್ಳೋಣ. ಮಿಕ್ಸ್ ಮಾಡಿ, ಗಟ್ಟಿಯಾಗಲಿ. ಇದು ಆಫ್ ಮಾಡಿಕೊಂಡು ಒಂದು 2 ನಿಮಿಷ ತನಕ ಬಿಡಿ. ಸಾಸ್ ಈಗ ಸೆಟ್ ಆಗಿದೆ ಒಂದು 2 ನಿಮಿಷ ತನಕ. ಈಗ ಇದಕ್ಕೆ ನಾವು ಪನ್ನೀರ್ನ ಹಾಕೋಬೋದು. ಚಿಲ್ಲಿ ಪನ್ನೀರ್ ಈಗ ರೆಡಿ ಆಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಕಲರ್ ನೋಡಿ, ಎಷ್ಟು ಅದ್ಭುತವಾಗಿದೆ. ಗಾರ್ಲಿಕ್ನ ವಾಸನೆ ಮತ್ತು ಶುಂಠಿ, ಹಸಿಮೆಣಸಿನಕಾಯಿ ತುಂಬಾ ಚೆನ್ನಾಗಿದೆ. ಸ್ಪ್ರಿಂಗ್ ಆನಿಯನ್ನ ಗ್ರೀನ್ ಪೋರ್ಷನ್ನಿಂದ ಇದನ್ನು ಗಾರ್ನಿಶ್ ಮಾಡ್ಕೊಳ್ಳಿ. ಚೈನೀಸ್ ಸ್ಟಾರ್ಟರ್ಸ್ ಇಷ್ಟಪಡೋರಿಗೆ ಈ ರೆಸಿಪಿ ಅದ್ಭುತ. ಚಿಲ್ಲಿ ಪನ್ನೀರ್ ಮಾಡೋದು ತುಂಬಾ ಸುಲಭ, ಮತ್ತು ಯಾವಾಗ ಬೇಕಾದರೂ ಮಾಡ್ಬೋದು. ಇದನ್ನು ನೀವು ಡೀಪ್ ಫ್ರೈ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ನೀವು ಸಾಸಲ್ಲಿ ಮಿಕ್ಸ್ ಮಾಡಿ ಕೊಟ್ಟರು ಹಾಗೆ ಚೆನ್ನಾಗಿರುತ್ತೆ. ಸೊ ಇದನ್ನು ಇವತ್ತು ಖಂಡಿತ ಮಾಡಿ ನೋಡಿ.